ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಚಿರತೆಗಳ ಕಾಟ. ತುರಹಳ್ಳಿ ಅರಣ್ಯ ಪ್ರದೇಶದ ಬಳಿ ಚಿರತೆ ಆತಂಕ. 48 ಗಂಟೆ ಕಳೆದರೂ ಇನ್ನೂ ಕೂಡ ಚಿರತೆ ಪತ್ತೆಯಾಗಿಲ್ಲ. ಎರಡು ದಿನಗಳಿಂದ ಆತಂಕದಲ್ಲಿ ಸ್ಥಳೀಯರು ಓಡಾಡ್ತಿದ್ದಾರೆ. ಹಾಗಿದ್ರೆ ಬೋನಿಟ್ಟು ಸೈಲೆಂಟ್ ಆಗ್ಬಿಡುತ್ತಾ ಅರಣ್ಯ ಇಲಾಖೆ? ತುರಹಳ್ಳಿ ಅರಣ್ಯದಲ್ಲಿ ನಾಲ್ಕು ಚಿರತೆಗಳಿವೆ ಅಂತಿದ್ದಾರೆ ಸ್ಥಳೀಯರು. ಸುಮಾರು 514 ಎಕರೆ ವ್ಯಾಪ್ತಿಯ ತುರಹಳ್ಳಿ ಅರಣ್ಯ ಪ್ರದೇಶ ಅದು. ಸೋಂಪುರ, ಶ್ರೀನಿವಾಸ್ಪುರ, ಆರ್ ಆರ್ ನಗರ, ಮೈಲಸಂದ್ರ, ಕೋಡಿಪಾಳ್ಯ, ಕೆಂಗೇರಿ ಮತ್ತು ಬನಶಂಕರಿಯ ಜನತೆಗೆ ಈಗ ಆತಂಕ. ಅಲ್ಲಲ್ಲಿ ಚಿರತೆ ಪ್ರತ್ಯಕ್ಷವಾದದ್ದು ಈಗ ಸ್ಥಳೀಯರ ಆತಂಕವನ್ನು ಹೆಚ್ಚಿಸಿದೆ. ಆದರೆ 48 ಗಂಟೆಯಾದರೂ ಕೂಡ ಆ ಬಳಿಕ ಚಿರತೆ ಪತ್ತೆಯಾಗಿಲ್ಲ. ಕೋಡಿಪಾಳ್ಯ ತುರಹಳ್ಳಿ ಫಾರೆಸ್ಟ್ನಲ್ಲಿ ನಿನ್ನೆ ನಾವೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಏನು ಅರಣ್ಯ ಇಲಾಖೆ ಚಿರತೆಯನ್ನ ಹುಡುಕಾಟ ನಡೆಸ್ತಾ ಇತ್ತು ಅದನ್ನ ನೋಡಿದ್ವಿ. ಆದರೆ ಎರಡು ದಿನಗಳ ಹಿಂದೆ ಚಿರತೆ ಇಲ್ಲಿಗೆ ಬಂದಿದೆ ಅನ್ನುವಂತಹದ್ದು ಇಲ್ಲಿನ ಸಾರ್ವಜನಿಕರಿಗೆ ತಿಳಿದಿರುವಂತಹದ್ದು. ಜಿಂಕಿಯನ್ನ ಚಿರತೆ ಯಾವಾಗ ಕೊಂದು ರಸ್ತೆಯ ಬದಿಯಲ್ಲಿ ಬಿಸಾಕಿತ್ತು ಅದಾದ ನಂತರವಷ್ಟೇ ಅರಣ್ಯ ಇಲಾಖೆಗೂ ಕೂಡ ಚಿರತೆ ಈ ಭಾಗಕ್ಕೆ ಬಂದಿದೆ ಅನ್ನುವಂಥದ್ದು ತಿಳಿದು ಬಂತು. ಇಲ್ಲಿನ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಜನ ಈಗ ಆಲ್ರೆಡಿ ಭಯಭೀತರಾಗಿರುವಂತಹದ್ದು, ರಸ್ತೆಯಲ್ಲಿ ಓಡಾಟ ನಡೆಸೋದಿಕ್ಕೆ ಹಿಂದೇಟನ್ನು ಆಗ್ತಾ ಇರುವಂತದ್ದು. ಸದ್ಯ ನಾನೀಗ ಎಲ್ಲಿ ಚಿರತೆ ಜಿಂಕಿಯನ್ನ ಕೊಂದು ತಿಂದು ಬಿಸಾಕಿತ್ತು ಆ ಸ್ಥಳದಿಂದ ನಾನು ನಿಮಗೆ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡಬಹುದು ಈ ರಸ್ತೆಯಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ಓಡಾಟವನ್ನ ನಡೆಸ್ತಾರೆ. ಆದ್ರೆ ಯಾವಾಗ ಚಿರತೆ ಈ ಭಾಗದಲ್ಲಿ ಈ ರಸ್ತೆಗಳಲ್ಲಿ ಓಡಾಟ ನಡೆಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬಂತು. ಅದಾದ ನಂತರ ಈ ರಸ್ತೆಯಲ್ಲಿ ಓಡಾಟ ನಡೆಸುವಂತಹ ಸಾರ್ವಜನಿಕರ ಸಂಖ್ಯೆಯಲ್ಲಿ ಬಾರಿ ಇಳಿಮುಖ ಆಗಿರುವಂತಹದ್ದು ಯಾರು ಕೂಡ ಅಂದ್ರೆ ಸಾಕಷ್ಟು ಜನ ಈ ಭಾಗದಲ್ಲಿ ಇರುವಂತಹ ಎಲ್ಲಾ ಸಾರ್ವಜನಿಕರು ಕೂಡ ಈ ರಸ್ತೆಯಲ್ಲಿ ಮತ್ತೆ ಕಾಡಿನಲ್ಲಿ ಒಂದು ವಾಕಿಂಗ್ಗೆ ಬರ್ತಾ ಇದ್ರು ಬೆಳಗ್ಗೆ ಟೈಮಲ್ಲಿ. ಆದ್ರೆ ಈಗ ಯಾವಾಗ ಚಿರತೆ ಕಂಡು ಬಂತು ಅದಾದ ನಂತರ ಯಾರು ಕೂಡ ವಾಕಿಂಗ್ಗೆ ಬರ್ತಾ ಇಲ್ಲ. ಸದ್ಯ ನನ್ನ ಜೊತೆ ಒಂದಷ್ಟು ಸಾರ್ವಜನಿಕರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಎರಡು ದಿನಗಳ ಹಿಂದೆ ಇಲ್ಲಿ ಚಿರತೆ ಕಂಡು ಬಂದಿತ್ತು, ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸಾರ್ವಜನಿಕರು ನೀವು ಕೂಡ ಭಯಭೀತರಾಗಿರ್ತೀರಿ, ಏನ್ ಅನ್ನಿಸ್ತಾ ಇದೆ, ಮನೆಗೆ ಬಂದ್ಬಿಡುತ್ತಾ ಆತರದೇನಾದ್ರೂ ಫೀಲ್ ಆಗ್ತಿದೆ? ಹೌದು, ಇಲ್ಲಿ ಸುತ್ತಮುತ್ತ ಮನೆಗಳಿವೆ. ತುರಹಳ್ಳಿ ಫಾರೆಸ್ಟ್ ನಮ್ಮ ಕೋಡಿಪಳ್ಳಿ ಹತ್ರ ಸುತ್ತಮುತ್ತ ಮನೆಗಳು ಮತ್ತೆ ಬಿ ಜಿ ಎಸ್ ಹಾಸ್ಪಿಟ್ಲು, ಬಿ ಜಿ ಎಸ್ ಕಾಲೇಜ್ಗಳೆಲ್ಲ ಇದ್ದಾರೆ. ಮತ್ತೆ ಎಲ್ಲರೂ ಸ್ಕೂಲ್ ಮಕ್ಕಳೆಲ್ಲ ಮತ್ತೆ ಜಡ್ಗಳಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲೂ ಮಕ್ಕಳೆಲ್ಲ ಹೋಗ್ಬೇಕು. ಅಲ್ಲಿಂದ 3 ದಿನದಿಂದ ಮಕ್ಕಳೂ ಬರ್ತಾ ಇಲ್ಲ. ಮತ್ತೆ ಕೆಂಗೇರಿಯಿಂದ ಕನಕಪುರ ರೋಡ್ವರೆಗೂ ಇದೇ ರೋಡಲ್ಲಿ ರಸ್ತೆಯಲ್ಲಿ ಹೋಗ್ಬೇಕು. ಮತ್ತೆ ಗಡ್ಗೇರಪಳ್ಳ, ಸೋಂಪುರ, ಚಿಕ್ಕಗಳಪಳ್ಳ, ದಾಸಗಳಪಳ್ಳ, ಗಾಣಗಳಪಳ್ಳಿ ಎಲ್ಲ ಇಲ್ಲೇ ಹೋಗ್ಬೇಕು ಶಾರ್ಟ್ಕಟ್ ರೋಡು ಅಂತ. ಮತ್ತೆ ಏನನ್ನ ಇವಾಗ ಚಿರತೆ ಮೇಲೆ ದಾಳಿ ಮಾಡೈತೆ, ಮತ್ತೆ ಮನುಷ್ಯನ ಮೇಲೆ ದಾಳಿ ಮಾಡಬಹುದು, ಯಾರು ಹೊಣೆ ಇದಕ್ಕೆಲ್ಲ? ಸರ್, ಏನಾದ್ರೂ ಅರಣ್ಯ ಇಲಾಖೆಗೆ ದೂರು ನೀಡಿದಿರಾ ಈ ರಸ್ತೆಯಲ್ಲಿ ಏನಾದ್ರೂ ಅವ್ರೇನಾದ್ರೂ ಒಂದು ಫೋರ್ಸ್ ಅನ್ನ ಹಾಕಬೇಕು ಅಥವಾ ಈ ರಸ್ತೆಯನ್ನ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದು ಏನಾದ್ರೂ ಇದೆಯಾ? ಅರಣ್ಯ ಇಲಾಖೆಯವರು ಬಂದಿದ್ರು, ಜನಗಳಿಗೆ ಹೇಳಿದ್ರು ಒಬ್ಬೊಬ್ಬರೇ ಹೋಗ್ಬೇಡಿ, ಒಂದು 5-6 ಜನ ಗುಂಪಾಗಿ ಹೋಗಿ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಈಗ ಒಂದಷ್ಟು ಕಡೆ ಒಂದೆರಡು ಕಡೆ ಬೋನ್ ಗಳನ್ನ ಇಟ್ಟಿದೀವಿ. ಒಂದು ಕಡೆ ನಾವೀಗ ಆಲ್ರೆಡಿ ಚಿರತೆನ ಹಿಡಿಯೋದಿಕ್ಕೆ ಬೋನ್ ಅನ್ನ ಇಟ್ಟಿದೀವಿ ಅಂತ ಇದಾರೆ. ಒಂದು ಕಡೆ ಬೋನ್ ಅನ್ನ ಹಾಕಿದ್ರೆ ನಿಮ್ಗೆ ಸಾಕು ಅನ್ಸುತ್ತಾ, ಚಿರತೆ ಅದೇ ಭಾಗಕ್ಕೆ ಹೋಗಿ ಬೋನ್ ಗೆ ಬೀಳುತ್ತೆ ಅನ್ಸುತ್ತಾ? ಹೌದೌದು, ಒಂದ್ ಬೋನ್ ಗೆ ಇವೆಲ್ಲ ಸಾಧ್ಯಲ್ಲ. ತುರಹಳ್ಳಿ ಫಾರೆಸ್ಟ್ ಅಂದ್ರೆ ದೊಡ್ಡ ಫಾರೆಸ್ಟ್, ಇದು ಇವೊಂದು 10 ಬೋನ್ ಇಟ್ಟಿದ್ರೆ ಒಂದಾನ ಬೀಳ್ಬೋದು. ಒಂದೇ ಇಟ್ಬಿಟ್ರೆ ಅದು ಎಲ್ಲಿ ಅಂತ ಸಂಚಾರ ಮಾಡ್ಕೊಂಡು ಓಡಾಡ್ತಾ ಇದೆ. ಹೌದು, ಇದು ಮಕ್ಕಳ ಸೆಕ್ಯೂರಿಟಿ ದೃಷ್ಟಿಯಿಂದ ಪ್ಲಸ್ ಪಬ್ಲಿಕ್ ಎನಿ ಟೈಮ್ ಇಲ್ಲಿ ಫ್ಲೋಯಿಂಗ್ ಓಡಾಡ್ತಾ ಇರೋದ್ರಿಂದ ಸೊ ಇಮಿಡಿಯೇಟ್ ಬೇಗ ಅದನ್ನ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತೆ ಈ ರಸ್ತೆಯನ್ನ ನಾವು ನೋಡಿದ್ರೆ ಒಂದು ಬೀದಿ ದೀಪ ಕೂಡ ಇಲ್ಲ. ಈ ರಸ್ತೆಯಲ್ಲಿ ಸಾಕಷ್ಟು ಜನ, ನೀವೇ ಹೇಳ್ತಾ ಇದ್ರಿ, ಸಾಕಷ್ಟು ಜನ ಮಕ್ಕಳು ಓಡಾಟ ನಡೆಸ್ತಾರೆ. 11 ಗಂಟೆ ತನಕ ಜನ ಓಡಾಡ್ತಾ ಇರ್ತಾರಮ್ಮ ಇಲ್ಲಿ. ಇದು 198 ಲಾಸ್ಟ್ ವಾರ್ಡ್ ಆಗಿದೆ. ನಮ್ಮ ಕಾರ್ಪೊರೇಟರ್ ಈಗ ಶ್ರಮಿಸ್ತಾ ಇದಾರೆ, ಮಾಡ್ತಾ ಇದಾರೆ. ಅಂತಂತವಾಗಿ ಇಲ್ಲಿಗೆ ಹೊಸ ಇದಾಗಿರೋದ್ರಿಂದ ಇನ್ನು ಡೆವಲಪ್ ಆಗ್ತಾ ಇದೆ. ಬಿಡಿಯದವ್ರು ಏನು ಇಲ್ಲಿ ಏನು ಫಾರೆಸ್ಟ್ ಅಂತ ಅವ್ರು ಯಾವ್ದು ಬಿಡಿಯದವ್ರು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಇವರೇ ಮಾಡಬೇಕು, ಶಾಸಕರು, ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮಿನಿಸ್ಟರ್ ಇದಾರೆ, ಅವರು ಸಹ ಇದನ್ನ ಗಮನಕ್ಕೆ ತಗೊಂಡು ಬೀದಿ ದೀಪ ಹಾಕ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಆಲ್ರೆಡಿ ಒಂದು ಕಡೆ ಬೋನ್ ಅನ್ನ ಇಟ್ಟಿದ್ದಾರೆ, ಆದ್ರೆ ಒಂದು ಕಡೆ ಬೋನ್ ಇಟ್ಟರೆ ಸಾಲದು. ಸಾಕಷ್ಟು ಕಡೆ ಒಂದು 5-6 ಕಡೆ ಬೋನ್ ಗಳನ್ನ ಇಟ್ಟರೆ ಆಗ ಮಾತ್ರ ಚಿರತೆ ಬೀಳುವಂತದ್ದು. ಒಂದು ಕಡೆ ಬೋನ್ ಇಟ್ಟಿರೋದ್ರಿಂದ ಅಲ್ಲಿಗೆ ಹೋಗಿ ಚಿರತೆ ಬೀಳಲ್ಲ. ಇನ್ನೂ ಕೂಡ ಇದೇ ಭಾಗದಲ್ಲಿ ಚಿರತೆ ಓಡಾಟ ನಡೆಸ್ತಾ ಇದೆ ಅನ್ನುವಂಥದ್ದು ಅನಿಸ್ತಾ ಇದೆ ನಮ್ಗೆ ಇಲ್ಲಿನ ಸಾರ್ವಜನಿಕರಿಗೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಈ ಕೂಡಲೇ ಚಿರತೆಯನ್ನ ಹಿಡಿಬೇಕು ಅನ್ನುವಂತಹ ಮಾತನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೆಬಾಸ್ಟಿನ್ ಜೊತೆ ವಿದ್ಯಾಶ್ರೀ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈ ರೀತಿ ಚಿರತೆಗಳ ಕಾಟ ಕಂಡು ಬರ್ತಾ ಇದೆ. ಮೊದಲು ಕಾಡಿನ ಪಕ್ಕದಲ್ಲಿ ಚಿರತೆ ಹಾವಳಿ ಇತ್ತು, ಈಗ ಬೆಂಗಳೂರಲ್ಲೂ ಚಿರತೆ ದಾಳಿ ಹೆಚ್ಚಾಗ್ತಾ ಇದೆ ಅಂತ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಜೀವಂತವಾಗಿ ಚಿರತೆ ಸೆರೆ ಹಿಡಿಯಲು ಸೂಚಿಸಲಾಗಿದೆ. ಚಿರತೆ ದಾಳಿ ನಿಯಂತ್ರಣಕ್ಕಾಗಿ ವಿಶೇಷ ತಂಡ ರಚನೆಯಾಗಿದ್ದು ಆದಷ್ಟು ಶೀಘ್ರ
ಚಿರತೆ ಸೆರೆ ಹಿಡಿದು ಕಾಡಿಗೆ ಬಿಡಲು ಸೂಚನೆ ಕೊಟ್ಟಿರುವುದಾಗಿ ಸಿಎಂ ತಿಳಿಸಿದ್ದಾರೆ. ಚಿರತೆ ಹಾವಳಿಯಿಂದ ಮೃತಪಟ್ಟವರಿಗೆ 15 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ. ಮೃತಪಟ್ಟ ಕುಟುಂಬದವರಿಗೆ ಯಾವ ರೀತಿ ಆನೆಯಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ, ಇವರು ಕೂಡ 15 ಲಕ್ಷ. ಮೃತಪಟ್ಟ ಕುಟುಂಬದವರಿಗೆ ಯಾವ ರೀತಿ ಆನೆಯಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ, ಇವರು ಕೂಡ 15 ಲಕ್ಷ. ಮೃತಪಟ್ಟ ಕುಟುಂಬದವರಿಗೆ ಯಾವ ರೀತಿ ಆನೆಯಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ, ಇವರು ಕೂಡ 15 ಲಕ್ಷ. ಮೃತಪಟ್ಟ ಕುಟುಂಬದವರಿಗೆ ಯಾವ ರೀತಿ ಆನೆಯಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ, ಇವರು ಕೂಡ 15 ಲಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.